ರುದ್ರ ಭದ್ರ ಚಾಮುಂಡಿ ಸ್ವಾಮಿ ವಿಷ್ಣು ಮುನೇಶ್ವರ ಎಲ್ಲಾರನ್ನು ಕಾಪಾಡಪ್ಪ ತಂದೆ ಓಂ ಫಟ್. ನನ್ನ ಮಗಳು ಮದುವೆ ಆಗಿ 3 ವರ್ಷ ಆಯ್ತು, ಇದುವರೆಗೂ ಹೋಟೆಲ್ ಒಂದ್ ಮಗು ಇರ್ಲಿ ಒಂದ್ ಜಂತುಳನು ಮಿಸ್ ಕಾಡಿಲ್ಲ. ನಾವು ಆ ದೇವ್ರು ಈ ದೇವ್ರು ಎಲ್ಲ ಸುತ್ತದೋ ಏನು ಪ್ರಯೋಜನ ಆಗ್ಲಿಲ್ಲ ಸ್ವಾಮಿ. ದಿನ ದೇವ್ರು ಈ ದೇವ್ರು ಅಂತ ಕಳಿಸ್ದೆ, ಪತಿ ದೇವ್ರ ಅಂತ ಕಳಿಸಿದ್ರೆ ಈ ಸಮಸ್ಯೆನೇ ಇರ್ತಿಲ್ವಲ್ಲ ಮುಂಡೇವಾ. ನಿಮ್ಮನ್ನೇ ನಂಬಿದೀವಿ, ನೀವೇ ಏನಾದ್ರೂ ಮಾಡ್ಬೇಕು ಸ್ವಾಮಿ. ಮಾಡೋಣ, ಎಲ್ಲ ನಮ್ಮ ಸ್ಟಿಮುಲೇಷನ್ ನೋಡ್ಕೊಳ್ತಾನೆ. ರುದ್ರ ಭದ್ರ ಚಿತ್ರ ಚಾಮುಂಡಿ ಓಂ ಕಾಳಿ ಮಹಾಕಾಳಿ ಓಂ ಫಟ್ ಹಜ್ ಫಟ್. ಎರಡು ಎರಡು ನಾಲ್ಕು, ನಾಲ್ಕು ಎರಡು ಆರು. ಮಿಸ್ಟರ್ ಮುನೇಶ್ವರ ಹೇಳ್ತಾವನೆ ಮಗಿ ಹೊಟ್ಟೆನಲ್ಲಿ ಮಗು ಆಯ್ತದೆ ಅಂತ. ಯಾವಾಗ ಆಗುತ್ತೆ ಅಂತ ಸ್ವಲ್ಪ ಕೇಳ್ಬಿಡಿ ಸ್ವಾಮಿ. ಎರಡು ಒಂದು ಮೂರು. ಇದೇನ್ ಶಿವ, ಮುನೇಶ್ವರ ಆಗಲ್ಲ ಅಂತ ಹೇಳ್ತಾವನೆ? ಅಪ್ಪ ಮುನೇಶ್ವರ ಯಾಕಪ್ಪ ಕನ್ಫ್ಯೂಸ್ ಮಾಡ್ತೀಯ? ಸ್ವಲ್ಪ ಸರಿಯಾಗಿ ಹೇಳಪ್ಪ. ಮಿಸ್ಟರ್ ಮುನೇಶ್ವರ ಓಂ ಫಟ್. ನೋಡಿ ನಮ್ಮ ಮಿಸ್ಟ್ರಿ ಮುನೇಶ್ವರ ಮಹಾನ್ ಹಠವಾದಿ, ಮಗು ಆಗ್ಬೇಕು ಅಂತಂದ್ರೆ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾವನೆ. ಏನ್ ಹೇಳಿ ಸ್ವಾಮಿ? ನಮ್ ಮುನಿಯಪ್ಪನ್ಗೆ ಮಾಂಸ ಅಂದ್ರೆ ಬೋ ಪ್ರಾಣ. ಒಂದು ಕೂಗೋ ಕೋಳಿ, ಇನ್ನೊಂದು ಕೂಗದೇ ಇರೋ ಕೋಳಿ, ಚೆನ್ನಾಗ್ ಬಲ್ತಿರೋ ಬನ್ನೂರ್ ಕುರಿ ಚರ್ಬಿ ಮಟನ್, ಆಮೇಲೆ ಒಂದ್ ಪ್ಯಾಕೆಟ್ ಚುಟ್ಟ ಶಕ್ತಿ ಮಟನ್ ಮಸಾಲ 5 ಪ್ಯಾಕೆಟ್. ಬಿಸಿಲು ಸ್ವಲ್ಪ ಜೋರಾಗೈತೆ, ಆ ನಮ್ಮಪ್ಪ ತಂಪಾಗಿದ್ರೆ ನಾವು ತಂಪಾಗಿರ್ತೀವಲ್ವೇ? ಅದಕ್ಕೆ ಅದ್ರ ಜೊತೆಗೆ ಒಂದು ರೇಬಾನ್ ಕೂಲಿಂಗ್ ಗ್ಲಾಸ್. ಹುಷಾರು, ಇವನ್ನೆಲ್ಲ ತರ್ಬೇಕಾದ್ರೆ ಯಾರ ಹತ್ರನು ಹೇಳ್ಕೊಡ್ದು, ಇದ್ರ ಬಗ್ಗೆ ಯಾರ ಹತ್ರನು ಮಾತಾಡ್ಕೊಡ್ದು. ಎಲ್ಲ ಎತ್ಕೊಂಡೋಗ್ಬಿಟ್ರ, ಇದನ್ನಾರು ಬಿಟ್ರಲ್ಲ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ದೊಡ್ಡ ಹೀರೋಯಿನ ನೀನು ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದ್ ತಿಳ್ಕೊ, ಕಾಲೆಳೆಯವರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿರ್ತಾರೆ. ನಾವು ಕಾಲ್ ಎಳಿರಲ್ವೋ ಕೈ ನಮಸ್ತೆ ಸರ್. ಕಾಲಲ್ಲಿ ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ? ಕೈ ತಲೆಗೆ ಸಪೋರ್ಟ್ ಕೊಟ್ಟಿದ್ಯಲ್ಲ ಸರ್, ಹೆಂಗ್ ಹೊಡಿಲಿ? ಈ ಕೈಗೆ ಏನಾಗಿದೆ? ಅಂಟೊಳೆ ಕೈಲಿ ಯಾರಾದ್ರೂ ಆಫೀಸರ್ ಸಲ್ಯೂಟ್ ಹೊಡಿತಾರ ಸರ್? ಹೌದಾ, ಎಲ್ಲಿ ಇನ್ನೊಂದ್ಸರಿ ಮಾಡು ನೋಡೋಣ. ಸರ್ ಹೋಗ್ ಬರೋರ್ಗೆಲ್ಲ ಸಲ್ಯೂಟ್ ಹೊಡಿತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನ. ಇದ್ ಲಾಸ್ಟ್, ಇನ್ನೊಂದ್ಸಲಿ ಕೇಳ್ಬಾರ್ದು. ನಮಸ್ತೆ ಸರ್. ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನ್ ಕೋಪ ಬರ್ತಿಲ್ಲ, ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ, ಎಷ್ಟು ಕೊಬ್ಬ. ಸರ್ ಇದು ಮಾನವಂತರ ಊರು, ಸುಮ್ನೆ ದೊಂಬಿ ಹಬ್ಬಿಸ್ಬೇಡಿ. ನಿಮ್ ಕೇಶ್ ಶಾರ್ಟೇಜ್ ಆದ್ರೆ ಎಟಿಎಂ ದರೋಡೆ ಮಾಡದ್ನಲ್ಲ ಅವ್ನ ಹಿಡ್ಕೊಳ್ಳಿ, ಇಲ್ಲ ಡೆಲ್ಲಿಗೋ ಬಾಂಬೆಗೋ ಹೋಗಿ ಅಲ್ಲಿ ಅಮಾಯಕ ಹೆಣ್ಮಕ್ಳನ್ನ ರೇಪ್ ಮಾಡದ್ರಲ್ಲ ಆ ನನ್ನ ಮಕ್ಕಳನ್ನ ಹಿಡ್ಕೊಳ್ಳಿ. ಅದನ್ ಬಿಟ್ಬಿಟ್ಟು ಸುಮ್ನೆ ಮಲಗಿರೋ ಕನ್ನಡದ ಕಂದಮ್ಮಗಳಿಗೆ ತೊಂದರೆ ಕೊಡ್ಬೇಡಿ. ನನ್ನ ಮಗನೇ, ನನ್ ಸುಪೀರಿಯರ್ ಆಫೀಸರ್ಸ್ ನನ್ಗೆ ಆರ್ಡರ್ ಮಾಡೋದಿಲ್ಲ, ಅಂಥದ್ರಲ್ಲಿ ನೀನ್ ನನ್ಗೆ ಆರ್ಡರ್ ಮಾಡ್ತೀಯಾ? ನನ್ನ ಮಗನೇ ಸರ್ಪದ ಜೊತೆ ಸರ್ಸ ಆಡಬೇಡಿ ಸಾರ್. ಸಾರ್ಗೆ ಎಂತೆಂತ ಸರ್ಪಗಳು ಸಲ್ಯೂಟ್ ಹೊಡೆದವೆ ಅಲ್ವಾ ಸಾರ್? ಯಾರ್ರಿ ಗೌಡ್ರಿ ಅದು? ಅವಳ ಕರೀನಾ ಕಪೂರ್. ನಂತರ ನಿಂತರ ನೀರಲ್ಲಿ ಸ್ನಾನ ಮಾಡಲ್ಲ, ಹಾಲಲ್ಲಿ ಸ್ನಾನ ಮಾಡ್ತಾಳೆ, ಅದಕ್ಕೆ ಹಾಲ್ಕೋ ತರ ಇದೆ. ಅಯ್ಯೋ ಅದನ್ ಬಿಡಿ ಸರ್, ಪಕ್ಕದಲ್ಲಿ ನಮ್ಮ ಹುಡುಗಿನ ನೋಡಿ, ಅವಳ ಹೆಸರು ಕತ್ರಿನಾ ಕೈಫು ಅಂತ. ಎಣ್ಣೆ ಹೊಡಿದ್ರೇನ್ ನಶೆ, ನಮ್ಮ ಹುಡುಗಿನ ನೋಡ್ತಿದ್ರೇನೆ ನಶೆ. ಅವಳು ಕತ್ರಿ, ನೀನ್ ಛತ್ರಿ, ನಿಮ್ಮಿಬ್ರಿಗೂ ಜೋಡಿನಾ? ಪಿಸಿ ಕಾಮಿಡಿ ಮಾಡ. ಪಿಸಿಗೂ ಇನ್ಸ್ಪೆಕ್ಟರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಕ್ಕಳ, ನಿಮ್ಗೆ ಸ್ಟೈಲ್ ಆಗಿ ಪೋಸ್ಟರ್ ನಲ್ಲಿ ಇನ್ಸ್ಪೆಕ್ಟರ್ ಆಗ್ತಿರಲ್ಲ. ಹೊಡಿಬೇಡಿ ಸರ್,
ಪಿಕ್ಚರ್ ಅಲ್ಲಿ ದರ್ಶನ್ ಸುದೀಪ್ ನಿಮ್ ಕೇಳ್ಬಿಟ್ಟೆ ಪೊಲೀಸ್ ರೋಲ್ ಮಾಡ್ತಾರ, ಅವ್ರು ಕೇಳಕ್ಕಾಗಲ್ಲ ನೀವು. ಯಾಕೆ ಹೇಳಿ, ಅವ್ರ ಫ್ಯಾನ್ಸ್ ಇದಾರೆ ಗುಂಗ್ತಾರೆ ಅಂತ. ಅಯ್ಯ ಅದ್ ಬಿಡಿ ಸರ್, ಅಲ್ಲಿ ಇನ್ನೊಬ್ರು ನಾನೇ ಎಸ್ ಪಿ ಅಂತ ಹೇಳ್ಕೊಂಡು ಊರು ಓಡಾಡ್ತಾ ಅವ್ರಂತ. ಊದಟ್ಟಿ ಅಧ್ಯಕ್ಷ ಎಸ್ ಪಿ ಬಾಲಸುಬ್ರಹ್ಮಣ್ಯ ಸರ್, ಅದೆಲ್ಲ ಕಿತ್ತಾಗ್ರು ಸರ್. ನಮ್ಮನ್ನ ಸಾಧಾರಣದವ್ರು ಅನ್ಕೋಬೇಡಿ, ನಮ್ದ ಗುಂಪಿದೆ, ನಮ್ದ ಸಂಘ ಇದೆ. ಸಂಘ ಏನ್ರೋದು? ಚಿತ್ತು ಸಂಘ, ಚಿಂತೆ ಇಲ್ಲದ ತುಂಡೈಕಳ ಸಂಘ. ನನ್ನ ಮಕ್ಕಳ ಚಿಂತೆನೆ ಮಾಡದೆ ಮಲಗೋ ಸೋಂಬೇರಿ ನನ್ನ ಮಕ್ಕಳು ನೀವು. ನಿಮಗೊಂದು ಸಂಘ ಬೇರೆ ಬೇಕಾ? ಇದೇನ್ರೋ ಬಾವುಟ? ಅದ ಸರ್, ನಮ್ಮ ಸಂಘದ ಬಾವುಟ ಸರ್. ಏಯ್, ಅದನ್ನು ಕಿತ್ತಾಕ್ರೋ. ಯಾಕೆ ಹಿಂಗ್ ಓದಾಡ್ತಾ ಇದ್ದೀರಾ? ಕಿತ್ತಾಕದ ಕೊಬ್ಬನಿದ್ರೆ ಉಳದ ಕೊಬ್ಬನಿದ್ದೇ ಇರ್ತಾನೆ. ನಮ್ಮ ಸಂಘದ್ಲಾಗಿ ಗುಣವಂತನಿಗೊಂದು ಫೋನ್ ಹಾಕಿ, ಮಿಕ್ಕಿದ್ದೆಲ್ಲ ಅವನ್ ನೋಡ್ಕೋತಾನೆ. ಯಾರಿಗೆ ಕೊಡಿಯಲ್ಲ ಅಕ್ಕಪ್ಪ, ಬಿರ್ಬಿಣೆ. ಬಸ್ ಬಂತು ಕಳ್ಳ, ಬರ್ಲಿ. ಇಲ್ಲ ನೋಡ್ತಾವಳ ಹೂ ಕಳ. ಏ ಜಡಿ ಓಡ. ಆಯ್ತಣ್ಣ, ಅದ್ಕಣ್ಣ. ಏಯ್ ನೀನೋಡ, ನೀನ್ ಎಲ್ಲಿಗ್ಲ ಹೋಯ್ತಿದ್ಯಾ? ಬಸ್ ಹೋಯ್ತಾಯ್ತಲ್ಲ, ಹೋಗ್ಲಿ ಬಿಡ್ಲ. ಹೀರೋಗಳು ಯಾವತ್ತಿದ್ರು ಲೇಟ್ ಆಗಿ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ಬೇಕು. ನಾವ್ ಹುಡುಗಿರ್ ನೋಡೋದಲ್ಲ ಕಳ, ಹುಡುಗಿರ್ನ ನಮ್ ಕಡೆ ನೋಡಂಗ್ ಮಾಡ್ಕೋಬೇಕು. ನಡಿ ಹೋಗವ. ಅಯ್ಯೋ ಬುಡ್ಡೆ ತವ, ಓಡಿ ಓಡಿ. ಹೆಣ್ಮಕ್ಳಿಂದ ಓಡೋದರು ಯಾರು ಉದ್ದಾರ ಆಗಿಲ್ಲ. ನಾನು ಸೇರ್ಸಿ ಇಲ್ಲ ಮೆತ್ಕೊಂಡ. ಹಲೋ ಅಂಟಮ್ಮ, ನೋಡ್ದೆ ಅವನ್ನ, ನನ್ನ ಹೀರೋ ಮಾಡ್ತೀನಿ ಅಂತ ಅನ್ಬಿಟ್ಟು ಇವನೇ ಹೀರೋ ಆಗ್ಬಿಟ್ಟ. ಲವ್, ನಿನಗೆ ಮೆತ್ಕೊಡು ಮೆತ್ಕೊಡು ಅಂತ ಹೇಳಲಿಲ್ವಾ? ಫಾಸ್ಟ್ ಆಗಿ ಓಡ್ ಬಂದತ್ತ ನಿನಗೆ ಮೆಡ್ಲ ಕೊಟ್ಟರು, ಬಸ್ನ ಮುಂದೆ ಬಿಟ್ಬಿಟ್ಟು ಹಿಂದ್ಗಡೆ ಅಂತ ಓಡ್ ಬಂದತ್ತೊಂದು ಕಲೆ ಕಲ. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಹ್ಞೂ ಅನ್ನೋದಲ್ಲ, ಅಲ್ಲಿ ನೋಡು ಲೈ ನೋಡಿ. ಏ ಲಕ್ಷ್ಮಿ, ಆರೂಟ್ ಬೇಡ, ಈ ಕಡೆ ಬಾ. ಏ ಯಾಕೆ ಹೇಳ್ತೀನಿ ಬಾರಿ, ಈ ಕಡೆ ಯಾಕೆ ಕರ್ಕೊಂಡ್ ಬರ್ತಾ ಇದ್ಯಾ? ಹೇಳ್ತೀನಿ ಬಾರಿ, ಒಳ್ಳೆ ಕತೆ ಆಯ್ತು. ಮಗ ಹೊಡೆ ಅಂಡು ರೂಟ್ ಚೇಂಜ್ ಮಾಡಿಬಿಟ್ರೆ ಯಾಮಾರಿಸ್ಬಿಡ್ಬೋದು ಅನ್ಕೊಂಡ್ಬಿಟ್ಟವಳೆ. ಅವಳಿಗೆ ಇನ್ನೂ ಗೊತ್ತಿಲ್ಲ ನಾವು ಭಿಲಾ ಬಗ್ದು ಹೆಗಣ ಹಿಡಿಯೋರು ಅಂತ. ಜಿಂಕೆ ಅನ್ಲ, ಹುಲಿ ಎಲ್ಲಾದ್ರೂ ಹೆಗಣ ಬೇಟೆ ಆಡದ? ಯಾಕೆ ಏನಾಯ್ತು? ಬಾ, ಅವ್ರು ಬರ್ತಾರ ಅಂತ ನೋಡ್ದೆ, ಬರ್ತಾ ಇಲ್ಲ. ಅಲ್ಲಿ ನೋಡ್ರಲ್ಲ, ಹುಡುಗರು ಯಾವ ಮಾರಿದ್ರೆ ಎಣ್ಣೆ ಇಕ್ಳು ಹೆಂಗ್ ಅಲ್ವಾ ತಿನ್ನಿಸ್ತಾರೆ ಅಂತ. ಹೂ ಕಲ, ಸಖತ್ ಕಿಲಾಡಿ ಅವಳು, ಇಷ್ಟು ದಿನ ನಮ್ಮನ್ನೆಲ್ಲ ಹೆಂಗ ಯಾಮಾರಿಸ್ಬಿಟ್ಲು. ಬುಟ್ಟ ಅಂದ್ರ ಬೋರ್ಡ ಮೇಲೆ ನಮ್ನೆಲ್ಲ ಯಾಕೆ ಸೇರಿಸ್ತೀಯ ನೀನು? ಹಬ್ಬ ಅಂತ ಹೇಳು. ನಮ್ಮ ಅಣ್ಣತಮ್ಮ ಪ್ರಾಜೆಕ್ಟ್ ನ ಕೈಗೆತ್ಕ ಇನ್ನ 24 ಗಂಟೆ ಆಗಿಲ್ಲ, ಆಗ್ಲ ಹೆಂಗೆ? ಅಯ್ಯ, ಅವ್ ನಮ್ಮ ಅಣ್ಣ ರವಿ ಅಲ್ವಾ? ಅಣ್ಣತಮ್ಮ. ಏ ರಾಜೌಲಿ, ಲಾಂಗ್ ಟೈಮ್, ಹೆಂಗಿದಿರ್ಲ? ನಾವು ಚೆನ್ನಾಗಿದೀವಿ, ನೀನೇನ್ ಇಲ್ಲಿ? ನಮ್ದೇಯ ನಮ್ದೇಯ ಇನ್ನಲ್ಲಿ ಪರ್ಮನೆಂಟ್ ಆಗಿ ನಮ್ದೇಯ. ಅಂಡು ಯಾವ ಎಣ್ಣೆ ಮಾಡಿಕಂದಿಲ್ಲ, ಯಾಕ್ಲ ಸಾಮಾನ್ ತೊಳೆಯಕ್ಕೆ? ಪರ್ಫೆಕ್ಟ್ ಲೊಕೇಶನ್. ಏನ್ಲ ರವಿ, ಡ್ರಾಮಾ ಸೆಟ್ಅಪ್ ಶಾಮನ್ ಅಂಗಡಿ ಮಾಡಿಕೊಂಡು ಸೂಪರ್ ಆಗಿ ಸೆಟ್ಲ್ ಆಗ್ಬಿಟ್ಟಿದ್ಯಾ? ಬದುಕಕ್ಕೆ ಏನಾದ್ರೂ ಡ್ರಾಮಾ ಮಾಡ್ಬೇಕಲ್ಲ. ಡ್ರಾಮಾ ಆಡ್ಸೋನು ಮ್ಯಾಲೆ ಕುಂತವನು, ನಮ್ಗೂ ನಿಮ್ಗೂ ಯಾಕ್ಲ ಟೆನ್ಷನ್? ಮೋನಿ, ಇವ್ನು ನಮ್ ಫ್ರೆಂಡ್ ಅಪ್ಪ, ನಮ್ಮ ಕೂಚುಕು ರವಿ ಅಂತ.
ನಮ್ದೆಲ್ಲ ಒಂದೇ ಬ್ಯಾಚು, ರಾಜ ಹುಲಿ ಇವನು ನಾನು ಪಾಂಡುಪುರ ಭರತ ತೊರೆಕಾಡ್ನಳ್ಳಿ ಜಗ್ಗ ನಮ್ದೆಲ್ಲ ಒಂದೇ ಟೀಮು. ಕಾಲೇಜಿಗೆ ಬರ್ತಾ ಇದ್ರೆ ಪಂಚ ಪಾಂಡವರು ಅನ್ನೋರು, ಇವನು ಭೀಮ ಇದ್ದಂಗೆ ಒಂಚೂರು ಹೆಣ್ದಪ್ಪ, ಅದಕ್ಕೆ ಅಂಡ್ರವಿ ಅಂತ ಅಡ್ಡ ಹೆಸರು ಪಡ್ಗಿವಿ. ಎವಿ ಕಾಮಿಡಿ ಮಾಡ್ತಾರೆ, ಕಾಮಿಡಿ ಕಿಲಾಡಿ ನನ್ ಮಗ. ನಾನೆಲ್ಲ ಕಾಮಿಡಿ ಮಾಡ್ತಾ ಇದ್ದೆ, ನಾನು ಅಂಡಿಟ್ಕೊಂಡು ನೀವೇ ತಾನೇ ಕಾಮಿಡಿ ಮಾಡ್ತಾ ಇದ್ದಿದ್ದು ಏನ್ರಲ್ಲ. ಏನಿಲ್ಲ ಅಂತಮ್ಮ, ಇವನು ಮೋನಿ ಅಂತ ನಮ್ ದೋಸ್ತು, ಈ ಕಾಲೇಜಲ್ಲಿ ಓದ್ತಿರೋ ಹುಡುಗಿಗೆ ಲೈನ್ ಹೊಡಿತಾವನೆ, ದೋಸ್ತಿಗೆ ಲವ್ ಆದ್ಮೇಲೆ ದೋಸ್ತಿಗಳ ತಾನೇ ಆಗ್ಬೇಕು. ಅಪ್ಪ ಮಾದೇಶ ಅದೇ ಅಂತಾರಲ್ಲ. ಅಂತಮ್ಮ ಇದೆ ಹಾಕ್ಲ, ಇದೇನ್ರಲ್ಲ ನಿಮ್ ಡ್ರಾಮಾ. ಲೋ ನೀವಿನ್ನೂ ಸರೋಗಿಲ್ವಾ? ಕಾಲೇಜಲ್ಲಿ ಇದ್ದಾಗ್ಲೇ ನಾನು ಓದಕ್ ಬಿಟ್ಟಿಲ್ಲ, ಬಿಸ್ನೆಸ್ ಆದ್ರೂ ಮಾಡಕ್ ಬಿಟ್ರಲ್ಲ. ನಾನು ಆಗ್ಲೇ ಇಲ್ಲ, ಜಾಕ್ ಮಾಡ್ತಾರೆ. ಸರಿ ಕಲ, ನಾನು ನೋಡ್ತೀನಿ. ಎಲ್ಲಿಗೆ? ಕಾಲೇಜ್ಗೆ ಹೋಗ್ಬತ್ತೀನಿ. ನಾವ್ ನಿನ್ಗೋಸ್ಕರ ಇಲ್ಲಿ ಬಂದ್ ಕೂತಿದೀವಿ, ನೀನ್ ಕಾಲೇಜ್ಗೆ ಹೋಯ್ತ್ಯಾ? ನೀನ್ ಅಲ್ಲೋ ಕಿಸಿ ಅದ್ನ ನಾವ್ ಕಂಡಿದೀವಿ, ನಿಂಗ್ ಬೇಕಾಗಿರೋದು ಆ ಪಾಠ ಅಲ್ಲ ಕಲ, ಪ್ರೇಮ ಲೋಕದ ಪಾಠ. ಏನಾಯ್ತು ಬನ್ರಿ ಇಲ್ಲಿ, ಇದು ತುಂಬಾ ಲೂಸ್ ಆಗಿದೆ, ಸ್ವಲ್ಪ ಭಿನ್ನ ಆಗ್ತಾ. ಏನು ಕಣ್ ಮುಚ್ಕೊಂಡಿದೀರಾ, ತೆಕ್ಕೊಂಡಿದ್ದೀರಾ? ಏನ್ ಕರ್ಮನ ಇದೆಲ್ಲ ನನಗೆ? ಮುಚ್ಚ ಬಾಯಿ, ನೀನೇನ್ ಕಿಸೀತಾ ಇದೀಯ? ಏನಾಯ್ತು ಮಗುನ ಯಾಕ್ರಿ ಬೈತೀರಾ? ಹೆಂಡತಿ ಬ್ರಾಕ್ ಪಿನ್ ಹಾಕೋದು ಕರ್ಮನಾ? ಅಲ್ಲ ಮಗು ಎದುರುಗಡೆ ನೀನು. ನನ್ಗೆ ಮಗು ಗಂಡ ಎಲ್ಲ ಒಂದೇನೆ, ಹೊಸ್ದಾಗಿ ನಾನು ನೋಡೋ ತರ ನಡೀತಾ ಇದೀರಲ್ಲ. ಏನ್ ಹೆಂಗ್ ಆಡ್ತಾ ಇದ್ದಾಳೆ? ಬಟ್ ಯು ಆರ್ ವೆರಿ ಸ್ವೀಟ್ ದಾ. ಯಾರದು? ಯು ಆಲ್ ನೋ ದಟ್ ಎಸ್ ಫಾರ್ ಸ್ಟೆಲ್ಲಾ, ಎಸ್ ಫಾರ್ ಸೈಲೆನ್ಸ್. ಎಸ್ ಮೇಡಮ್. ಈ ಸೈಲೆನ್ಸ್ ಸ್ಟೆಲ್ಲಾ ಕ್ಲಾಸ್ನಲ್ಲಿ ಇಮಿಟೇಟ್ ಮಾಡ್ತೀಯಾ? ಅದು ಚಿಕ್ಕ ಮಗು ತರ. ನಾನಲ್ಲ ಮೇಡಮ್. ಇನ್ಯಾರು? ಅಲ್ಲೇನ್ ನೋಡ್ತೀಯ, ಇಲ್ಲಿ ನೋಡು. ಎಲ್ಲಿ ಮೇಡಮ್? ಹೌ ಡೇ ಯು ಟಾಕ್ ಟು ಮೀ ಲೈಕ್ ದಟ್? ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಹೋಗ್ಲೇಬೇಕು ಮೇಡಮ್. ಹೌದು ಹೋಗ್ಲೇಬೇಕು ಮೇಡಮ್. ನಾನ್ ನಿಮ್ ಒಂದ್ ಕ್ಲಾಸ್ ಮಿಸ್ ಮಾಡ್ಕೊಂಡಿಲ್ಲ ಮೇಡಮ್. ಈ ಒಂದ್ ಪನಿಷ್ಮೆಂಟ್ ಬಿಟ್ಟು ಬೇರೆ ಏನ್ ಬೇಕು ನಾನು ಹೇಳಿ ಮೇಡಮ್, ನಾನ್ ಮಾಡ್ತೀನಿ. ನೋಡು, ಇನ್ನೂ ಜಾಸ್ತಿ ಇರಿಟೇಟ್ ಮಾಡ್ಬೇಡ, ಹೋಗು ಮೊದ್ಲು ಆಚೆ ತೊಲ್ಗೋ. ಐ ಸೆಡ್ ಗೆಟ್ ಔಟ್ ಆಫ್ ಮೈ ಕ್ಲಾಸ್. ಸಾರಿ ಮೇಡಮ್. ಹರಿಯೋಂ ಹರ ಎಲ್ಲ ಗೋಚರ, ನಾನು ಕಾಲಿಟ್ಟರೆ ಎಲ್ಲರ ಮನೆ ದರಿದ್ರ ಪರಿಹಾರ. ವಾಸ್ತು ಹೇಳ್ತೀನಿ, ನಿಜ ಹೇಳ್ತೀನಿ. ಲಕ್ಷ್ಮೀದೇವಿ 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 ಲಕ್ಷ್ಮೀದೇವಿ. ಕಾಲೆಳೆದಿದ್ದು ಲಕ್ಷ್ಮೀದೇವಿನೋ ಇಲ್ಲ ಭ್ರಮೇನೋ? ಸಾಕ್ಷಾತ್ ಲಕ್ಷ್ಮೀದೇವಿನೇ ಮಾತಾ. ಲಕ್ಷ್ಮೀದೇವಿ ನಿನ್ನ ಕರುಣಿಸಿದಾಳೆ ತಾಯಿ. ಹೌದು ಸ್ವಾಮಿ. ಮಾತಾ ಬಡ, ನಿನ್ನ ಮೆಚ್ಚಿ ಮನೆ ತುಂಬಾ ರೊಕ್ಕ ಕೊಡ್ತೀನಿ ಅಂತ ಹೇಳಿದಾಳೆ ತಾಯಿ. ಎಷ್ಟು ಸ್ವಾಮಿ? 5 ಲಕ್ಷ. 5 ಲಕ್ಷ ಯಾವಾಗ ಸ್ವಾಮಿ? ಮಾತಾ ಬಡ. ಅಮ್ಮ ಲಕ್ಷ್ಮೀದೇವಿ, ನಾವಿಬ್ರು ವೇಟಿಂಗು, ಒಂದ್ 100 ಗೆ 100 ಕಮ್ಮಿ ಇದ್ರೂ ಪರವಾಗಿಲ್ಲ. ಸ್ವಾಮಿ ಅದನ್ನು ತಂದ್ಬಿಡಕ್ ಹೇಳಿ. ಅಮ್ಮ ಲಕ್ಷ್ಮೀದೇವಿ, ಈ ಜಿಪ್ಣತಿ ಒಪ್ತಾ ಇಲ್ಲ, ಬೇಗ ತಗೊಂಬ, ಅಷ್ಟು ತಗೊಂಬ, ತರಿಬಿಡು. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಬ
ಬಾ ತಾಯಿ ಬಾ. ಕೈಲಾಸ ದಾಟೆ ಬಿಟ್ಲು, ಇಂದ್ರಲೋಕನು ದಾಟೆ ಬಿಟ್ಲು, ಮೋಡನು ದಾಟೆ ಬಿಟ್ಲು. ಅಯ್ಯೋ ಇನ್ನೇ ನಿನ್ ಟೆರೆಸ್ ಮೇಲೆ. ಏನಾಯ್ತು ಸ್ವಾಮಿ? ಅಯ್ಯೋ ಸ್ವಾಮಿ ಎದ್ಬಿಟ್ರ? ಏನಾಯ್ತು ಸ್ವಾಮಿ? ಬಿಡ, ನಿಮ್ಮಪ್ಪ ನೀನ್ ಚಿಕ್ಕವಳು ಇರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಅದಕ್ಕೆ ಆ ವೆಂಕಟೇಶ ಕೋಪ ಮಾಡ್ಕೊಂಡು ಲಕ್ಷ್ಮೀ ದೇವಿನ ಬರಕ್ ಬಿಡ್ತಾ ಇಲ್ಲ. ವಾಟುಡು, ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ, ತಿರುಪತಿ ಚಾಕು ನಂದು ಮುಡಿ ನಿಂದು, ಹರಕೆ ನೀನ್ ತೀರಿಸು, ಆ ಸ್ವಾಮಿ ದಾರಿ ಬಿಡ್ತಾನೆ, ತಾಯ ಮುಟ್ಟೆನ ಒಳಗೆ ತಟ್ಟಾನೆ. ಹಾಗಾದ್ರೆ ಆ ಕೆಲಸ ಬೇಗ ಮಾಡಿ ಸ್ವಾಮಿ, ಬೇಗ ಬೇಗ ಬೋಳಿಸಿ ಸ್ವಾಮಿ. ಬೋಳಿಸ್ತಾ ಇದ್ದೀನಿ. ಹೌದು, ನಿಂಗ್ ಇಷ್ಟೊಂದು ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದೆಯಲ್ಲ, ನನಗೆಷ್ಟು ಕೊಡ್ತೀಯಾ? 101 ರೂಪಾಯಿ ಕೊಡ್ತೀನಿ. ಯಾಕೋ ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದ್ರೆ ನನಗೆ 101 ರೂಪಾಯಿ ಅಷ್ಟೇನಾ? ಹೋಗ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ, ಅದ್ರ ಜೊತೆ ಇನ್ನೂ 10 ರೂಪಾಯಿ ಸೇರಿಸ್ಕೊಡ್ತೀನಿ. ನಿನ್ ಕೊಂಪೆಯಲ್ಲಿ ಇನ್ನೊಂದು ಕ್ಷಣ ಇದ್ರು ನಾನು ಮಾತಾಡ. ಹರಿಓಂ ಹರ ಮುತ್ತತ್ತಿ ಚಿರಪರ. ಯಾರಾದ್ರೂ ನನ್ನ ತಲೆ ನೋಡಿದ್ರೆ ಏನಪ್ಪ ಗತಿ? ಹರಕೆ ಮುಡಿ ತೆಗಿತೀನಮ್ಮ, ಹರಕೆ ಮುಡಿ ಮುತ್ತತ್ತಿ ಕತ್ತಿಗಿಂತ ಸೂಪರ್ ಬ್ಲೇಡ್ ಹಾಕಿ ತೆಗಿತೀನಮ್ಮ, ನುಣ್ಣು ಕೆರಿತೀನಮ್ಮ. ಹರಕೆ ಬಂದೆ ಬಂದೆ, ಒಳಗ್ ಬಾ ಬಾಬಾ. ಹಾ ಹೇಳಮ್ಮ. ಗಂಡನ್ ಕಳ್ಕೊಂಡ್ ಗುಂಡಿಗೆ 10 ರೂಪಾಯಿ, ಹರಕೆ ಮುಡಿಗೆ 20 ರೂಪಾಯಿ. ನಿಂದ ಯಾವ ಟೈಪ್ ಗುಂಡು? ಅರ್ಧ ಗುಂಡ. ಯಾರೋ ಶಂಕುಸ್ಥಾಪನೆ ಮಾಡಿದ ಗುಂಡನ್ನ ನಾನು ಬೋಳ್ಸದ ಸಾಧ್ಯವೇ ಇಲ್ಲ. ಹಂಗ ಹೇಳಿದ್ರೆ ಹೆಂಗಪ್ಪ? ಅರ್ಧಂಬರ್ಧ ತಲೆ ಬೋಳಿಸ್ಕೊಂಡು ಹೊರಗೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಎಷ್ಟ್ ದುಡ್ಡು ಕೇಳ್ತೀರಾ? 1.5 ಸಾವಿರ. 1.5 ಸಾವಿರ? ಇನ್ನೊಂದ್ ಮಾತಿಲ್ವಾ? 2 ಸಾವಿರ. ಅಯ್ಯೋ, 1.5 ಸಾವಿರನೇ ಓಕೆ ಓಕೆ. ತಲೆ ಬೋಳಿಸ್ತೀನಮ್ಮ, ಪೂರ ತಲೆಗ್ 10 ರೂಪಾಯಿ, ಅರ್ಧ ತಲೆಗ್ 1.5 ಸಾವಿರ ರೂಪಾಯಿ. ಸತ್ತಿ, ನೀನು ಸಾಮಾನ್ಯದವನಲ್ಲ ಕಣೋ. ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳಿಸಿದೀಯೋ, ನೀನು ತಲೆ ಬೋಳಿಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ಎಂಎಲ್ಎ ಅವರು ಬ್ಯುಸಿ ಆಗಿದ್ದಾರೆ, ನಾನವ್ರ ಹೆಂಡತಿ. ವಿಷಯ ಏನ್ ಹೇಳಿ? ಯಾರ ಮುತ್ತತ್ತಿ ಚಿರಪರಾನಂದ ಸ್ವಾಮೀಜಿ ಅಂತೆ, ಲಕ್ಷ್ಮೀ ದೇವಿ ಅನ್ನೋ ಹೆಸರಲ್ಲಿ ಎಂತ ಕೆಲಸ ಮಾಡಿ ಹೋಗಿದ್ದಾರೆ? ಎಲ್ರಿಗೂ ಮೋಸ ಮಾಡಿದ್ದಾನೆ. ನಿಮ್ಗಳ ಬಾಧೆನ ನನ್ನ ಹತ್ರ ಹೇಳ್ಕೊತಾ ಇದ್ದೀರ, ನನ್ ಬಾಧೆನ ಯಾರ ಹತ್ರ ಹೇಳಿ? ಇಲ್ಲೋಡಿ, ಬಿಸಿಲು ಮೈ ಕೈ ಎಲ್ಲ ನೆವೆ ಆಗ್ತಾ ಇದೆ. ಆನಂದವಾಯ್ತು. ಓ, ಡ್ಯೂಟಿ ಮುಗಿತೇನೋ? ದ್ರಾವ್ಯ ಮುಂಡದೆ ಸಂಬಳ ದಿನಾನು ಒಂದ್ ಒಳ್ಳೆ ಮಾತು ಬೇಡ್ವಾಪ್ಪ. ಅಯ್ಯೋ, ಸಂಬಳದಲ್ಲೇ ಮರ್ತೆ ಬಿಟ್ಟಿದ್ದೆ. ಎತ್ತೋ ಎತ್ತೋ ಏನ ದುಡ್ಡು? ಅಯ್ಯೋ, ದುಡ್ಡು ದುಡ್ಡು ಅಂತ ಸಾಯ್ತಲ್ಲಪ್ಪ. ಎಷ್ಟಿದೆ? ಎಷ್ಟಿದ್ಯೋ? 1.5 ಸಾವಿರ ಇದೆ ಸಂಬಳ. 2 ಸಾವಿರ ಅಲ್ವೇನ? ಇನ್ನ 500 ರೂಪಾಯಿ ಅಲ್ಲೋ. ಅಯ್ಯೋ, ಮನೆ ತಲೆ ದೊಡ್ಡವನಾಗಿದ್ದೀನಲ್ಲಪ್ಪ, ಸಿನಿಮಾಗೆ ಪಾರ್ಟಿಗೆ ಅಂತ ಸೇಫ್ಟಿಗೆ 500 ರೂಪಾಯಿ ಎತ್ತಿಟ್ಕೊಂಡಿದ್ದೀನಿ. ನೋಡು, 500 ರೂಪಾಯಿ ಕೊಟ್ರೆ ಸರಿ, ಇಲ್ಲೇ ಇದ್ರೆ ತಟ್ಟೆ ಇಲ್ಲೇ ಇರುತ್ತೆ. ನೀ ಟೆಂಟ್ ಎತ್ತು. ಊಟ ಕೂತಿರೋರು ನಾ ಮನೆಗಿರೋ ಗಂಡ ಹೆಂಡತಿನ ಡಿಸ್ಟರ್ಬ್ ಮಾಡಬಾರ್ದು ಪಿತಾಮಹ. 500 ರೂಪಾಯಿ ಕೊಟ್ರೆ ಊಟ, ಇಲ್ಲೇ ಇದ್ರೆ ಇಲ್ಲ. ಇದು ಕಡೆ ಮಾತಾ ಜನ್ಮ ಕೊಟ್ಟ ದೇವ್ರೆ. ಏನಾದ ಮೇಲೆ ಕಾಸು ಹಾಕೊಳ್ಳೋನಿ. ಭೂತಯ್ಯ ಫಾದರ್ಗೆ ಫಿಟ್ಟಿಂಗ್ ಸೆಂಟರ್ ಆಫ್ ಯೂನಿವರ್ಸಿಟಿ. 50 ಟೆಲಿಗ್ರಾಮ್ ಫಾರಂ ಕೊಡಿ. ನಿನ್ನಿ ಭೂತಯ್ಯ, 500 ರೂಪಾಯಿಗೋಸ್ಕರ ನಾನು ಊಟ ಹಾಕಲ್ಲ ಅಂತ ಹೇಳ್ತಾ ಇದ್ಯಾ? 50 ಜನಕ್ಕೆ ಊಟ ಆಗ್ಬೇಕು, ಹಂಗ್ ಫಿಟ್ಟಿಂಗ್ ಇಡ್ತೀನಿ. ಬಗ್ನಿಗೆ ಊಟ ಏನು? ಅಂಧೇರಿ ರಾತ್ಮಿ ದಿಯಾ ತರ ಹಾತ್ಮಿ. ಏನ್ ಹೇಳ್ತಾ ಇದ್ಯಾ ಗುರು? ವಾಯ್ಸ್ ವರ್ಸಸ್ ಅಬಕ್ ಜುಂಬಾ. ಅಣ್ಣ, ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ ಅಣ್ಣ. ಎಂಟರ್ ದಿ ಡ್ರಾಗನ್ ಪಾನ್ ಸುಪಾರಿ. ಅಣ್ಣ, ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿ ಕೈನ. ನೀನು ನನ್ಗಿಂತ ಟೈಟ್ ಆಗ್ಬಿಟ್ಟಿದ್ಯಾ. ಬಾಯಲ್ಲಿ ಎಬ್ಬಲೋ ಮಾತ್ರ ಬಾಯ್ಗೆ ಹಾಕ್ತೀನಿ, ಕಿಕ್ಕು ಇಳಿಯುತ್ತೆ, ವಾಸನೆನು ಹೊಟ್ಟೆ ಆಗುತ್ತೆ.
ಸೋಂಬೇರಿ ಮುಂಡೆದೆ. ಏನಮ್ಮ ಅದು ನಿನ್ ತಂಬೂರಿ ರಾಗ? ಶ್ರೀಪಾದಂಗಳವರು ಮಠಕ್ ದಯಮಾಡಿಸಿದಾರಂತೆ, ಪ್ರವಚನ ಇದೆಯಂತೆ, ನೀನು ಬಾರ ಹೋಗೋಣ. ನಾನ್ ಬರಲ್ಲ, ನೀನ್ ಒಬ್ಳೆ ಹೋಗು. ಅಯ್ಯ ನಾಯಿ ಮುಂಡೆದೆ, ಮಠಾಧೀಶ್ವರರು ಬಂದಿದ್ದಾರೆ, ಒಂದೆರಡು ಒಳ್ಳೆ ಮತ್ ಕಿವಿ ಮೇಲೆ ಹಾಕೊಂಡ್ರೆ ಪುಣ್ಯ ಬರುತ್ತೆ ಕಣ. ಆ ಪುಣ್ಯದ ಗಂಟನ್ನ ನೀನ್ ಒಬ್ಳೆ ಗಂಟ ಹಾಕೊಂಡು ಸ್ವರ್ಗಕ್ ಹೋಗು, ನಾವಿಲ್ಲೇ ನರಕದಲ್ಲಿ ಸಾಯ್ತೀವಿ. ಸರಿ, ಇಲ್ಲೇ ಬಿದ್ದಿರ್ ಬಿದ್ದಿರ್ತೀನಿ ಹೋಗು. ಏಟ್ ಬಾಡಿ ತರ ಕಾಲ್ ಕಿಸ್ಕೊಂಬಿಟ್ಟವ್ರಿ. ಫಿಟ್ಟಿಂಗ್ ನೀವೆಲ್ಲ ಯಾವಾಗ ಬಂದ್ರೆ? ಅಯ್ಯೋ ಎಡ ಎದ್ ಕೂತಿದ್ಯಲ್ಲಪ್ಪ, ಬಾಯಿ ಮುಚ್ಚೋ. ಅಮಂಗಲ ಮುಂಡದೆ ಮಲಗಿದ್ದವನನ್ನ ಹೆಣ ಅಂತೀಯ? ಅಯ್ಯೋ ಮಾವಯ್ಯ, ವೈಕುಂಠ ನೀವು ಸತ್ತೋದ್ರಿ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದ. ಏನ ಅನಾಹುತ ಮಾಡಿದ್ಯೋ ಪಾಪ ಮುಂಡೆ ಮಗನೇ. ಇರಪ್ಪ ಯಾಕೆ ಅಂತ ಹೇಳ್ತೀರಿ? ತಾವೆಲ್ಲ ಹೋಗಿ ಚೆನ್ನಾಗಿ ತಗೊಳ್ಳಿ, ಹೋಗಿ. ಪಿತ್ತಾಜಿ, ಅವತ್ತು 500 ರೂಪಾಯಿ ಕೇಳಿದಕ್ಕೆ ನಿನ್ ಕಣ್ಣಲ್ಲಿ ರಕ್ತ ಬಂತು. ಈಗ 1.5 ಮಣ ಸಂಬಂಧಿಕರು ಬಂದಿದ್ದಾರೆ, ಎಲ್ಲೆಲ್ಲಿಂದ ರಕ್ತ ಬರತ್ತು? ಅಯ್ಯೋ ಪಾಪ ಮುಂಡೆ ಮಗನೇ, ಎಂತ ಫಿಟ್ಟಿಂಗ್ ತಂದಿಟ್ಬಿಟ್ಟೋ. ಅದರಲ್ಲೂ ನಮ್ ಸಂಬಂಧಿಕರಂತೂ ಇದರಲ್ಲಿ ಎತ್ತಿದ ಕೈ. ತಿತಿ ಮಾಡಿಸಿ ಕೂಡಿಟ್ಟ ಹಣನೆಲ್ಲ ನಮ್ಮ ಅಮ್ಮನ ತಲೆ ಹಾಗೆ ನುಣ್ಣಿ ಮಾಡ್ಬಿಟ್ಟಲ್ಲೋ.